ಸುರಿಯುತ್ತಿರುವ ಮಳೆಯಿಂದಾಗಿ ಸಾಕಷ್ಟು ಕೆರೆ ಕುಂಟೆಗಳು ಕೋಡಿ ಹೋಗಿದ್ದು ರೈತರಲ್ಲಿ ಹಾಗೂ ಗ್ರಾಮಸ್ಥರಲ್ಲಿ ಸಂತಸ ತಂದಿದೆ. ಮತ್ತೊಂದೆಡೆ ಮಳೆಯಿಂದಾಗಿ ನಡೆದ ಅನಾಹುತಗಳಿಗೆ ಜನರು ರೋಷಿ ಹೋಗಿದ್ದಾರೆ. ಅವೈಜ್ಞಾನಿಕ ಕಾಮಗಾರಿಗಳಿಂದ ಮಳೆ ನೀರು ಮನೆಗಳಿಗೆ ನುಗ್ಗುವಂತಾಗಿದ್ದು ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ. ಆದರೆ ಇಲ್ಲೊಂದು ಕೆರೆ ಕೋಡಿ ಹೋದ ಪರಿಣಾಮ ಮೃತದೇಹಗಳು ತೇಲಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಅರೆ, ಕೆರೆ ಕೋಡಿ ಹೋಗುವುದಕ್ಕೂ ಮೃತದೇಹಗಳಿಗೂ ಏನು ಸಂಬಂಧ ಅಂತೀರಾ? ಹಾಗಾದರೆ ಈ ಸ್ಟೋರಿ ನೋಡಿ. ತುಂಬಿ ಹರಿಯುತ್ತಿರುವ ಕೆರೆ, ಕೆರೆ ತುಂಬಿರುವುದಕ್ಕೆ ಹರ್ಷ ವ್ಯಕ್ತಪಡಿಸುತ್ತಿರುವ ಗ್ರಾಮಸ್ಥರು, ಕೆರೆ ಕೋಡಿ ಹೋದ ಪರಿಣಾಮ ಸ್ಮಶಾನಗಳಿಗೆ ನುಗ್ಗಿರುವ ನೀರು, ಕೆರೆ ನೀರಿನಿಂದಾಗಿ ತೇಲುವಂತಾಗಿರುವ ಸ್ಮಶಾನ. ಹೌದು, ಈ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಕೆರೆ ಬಳಿ. ಇಲ್ಲಿನ ಕೆರೆ ಕೋಡಿ ಹರಿದ ಕಾರಣ ಪಕ್ಕದಲ್ಲೇ ಇರುವ ಸ್ಮಶಾನಕ್ಕೆ ನೀರು ಹರಿದಿದ್ದು ಸ್ಮಶಾನ ಕೆರೆಯ ರೀತಿಯಲ್ಲಿ ಮುಳುಗಿದೆ. ಇದೇ ರೀತಿ ಮಳೆ ಮುಂದುವರೆದರೆ ಸ್ಮಶಾನದಲ್ಲಿನ ಮೃತದೇಹಗಳು ತೇಲುವಂತಹ ಸ್ಥಿತಿ ಉಂಟಾಗುವುದು ಕಟ್ಟಿಟ್ಟ ಬುತ್ತಿ. ಅಂದ ಹಾಗೆ ಬೂದಿಗೆರೆ ಗ್ರಾಮದಲ್ಲಿ ಸುಮಾರು 5000ಕ್ಕೂ ಹೆಚ್ಚು ಮನೆಗಳಿದ್ದು ಸಾರ್ವಜನಿಕರಿಗೆ ಸ್ಮಶಾನಕ್ಕೆ ಕೆರೆಯ ಬಳಿಯೇ ಸುಮಾರು 1.5 ಎಕರೆಯಷ್ಟು ಜಮೀನನ್ನು ಮಂಜೂರು ಮಾಡಿದ್ದು ಇದೇ ಜಾಗದಲ್ಲಿ ಹಲವು ದಶಕಗಳಿಂದ ಗ್ರಾಮಸ್ಥರು ಅಂತ್ಯ ಸಂಸ್ಕಾರ ನೆರವೇರಿಸಿಕೊಂಡು ಬಂದಿದ್ದಾರೆ. ಆದರೆ ಕಳೆದ 1 ವರ್ಷದಿಂದ ಕೆರೆ ತುಂಬಿ ಕೋಡಿ ಹರಿಯುತ್ತಿದ್ದು ಸ್ಮಶಾನಕ್ಕೆ ಕೆರೆ ನೀರು ನುಗ್ಗುತ್ತಿದೆ. ಕೆರೆ ನೀರು ಹರಿಯುವ ಸಾಕಷ್ಟು ಪ್ರದೇಶ ಒತ್ತುವರಿಯಾಗಿರುವುದು ಇದಕ್ಕೆ ನೇರ ಕಾರಣವಾಗಿದೆ. ಇನ್ನು ಬೂದಿಗೆರೆ ಗ್ರಾಮದ ಸರ್ವೆ ನಂಬರ್ 214 ಮತ್ತು 215 ಸಾಕಷ್ಟು ಸರ್ಕಾರಿ ಗೋಮಾಳ ಜಮೀನವಿದ್ದು ಅಂಥ ಜಮೀನನ್ನು ಗುರುತಿಸಿ ಸ್ಮಶಾನಕ್ಕೆ ಸೇರಿದಂತೆ ಇತರೆ ಸಾರ್ವಜನಿಕರಿಗೆ ಉಪಯೋಗವಾಗುವಂಥ ಕೆಲಸಗಳಿಗೆ ನೀಡಬೇಕಾದ ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿದ್ದಾರೆ. ಒಟ್ಟಾರೆ ಅಧಿಕಾರಿಗಳ ನಿರ್ಲಕ್ಷ್ಯ, ಕೆರೆ ಕೋಡಿ ಹರಿಯುವ ನೀರಿನ ಪ್ರದೇಶದ ಒತ್ತುವರಿಯಿಂದಾಗಿ ಸಾರ್ವಜನಿಕ ಸ್ಮಶಾನ ತುಂಬೆಲ್ಲ ನೀರು ತುಂಬಿದ್ದು ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಅಂತ್ಯ ಸಂಸ್ಕಾರ ಮಾಡಲು ಸ್ಥಳವಿಲ್ಲದಂತಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ಮಶಾನಕ್ಕೆ ಸೂಕ್ತ ಸ್ಥಳ ಗುರುತಿಸಿಕೊಡಬೇಕು, ಜೊತೆಗೆ ಒತ್ತುವರಿದಾರರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಬ್ಯೂರೋ ರಿಪೋರ್ಟ್, ಮಂಜುನಾಥ್, ಎಲ್ ಬೂದಿಕೆರೆ, ಭಾರತ್ ವೈಭವ ನ್ಯೂಸ್, ದೇವನಹಳ್ಳಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.